ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆಯುವಂತಹ ವಾರ್ಷಿಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಅಂದರೆ ಈ ಒಂದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆಯುವಂಥ ವಾರ್ಷಿಕ ಪರೀಕ್ಷೆಯ ವಿನ್ಯಾಸ ಯಾವ ರೀತಿ ಇರುತ್ತದೆ ಯಾಕಂದರೆ ಕಳೆದ ವರ್ಷವನ್ನು ನೋಡ್ತಾ ಹೋದಾಗ ಇಲ್ಲಿ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಇತ್ತು ಎಮ್ ಸಿ ಕ್ಯೂ ಕ್ವಶನ್ಸು ಯಾಕಂದರೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯ ಸಿಗಲಿಲ್ಲ ಜೊತೆಯಲ್ಲಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಯನ್ನು ಕೂಡ ಮಾಡುವಂಥ ಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೇಲೆ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಅಳವಡಿಸಿಕೊಂಡು ಪರೀಕ್ಷೆಯನ್ನು ಸಂಪೂರ್ಣಗೊಳಿಸಲಾಗಿತ್ತು ಹಾಗಾದರೆ ಈಗ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆಯುವಂಥ ವಾರ್ಷಿಕ ಪರೀಕ್ಷೆ ಹೇಗಿರ್ತದೆ ಸೊ ಈ ಒಂದು ಕುರಿತು ಚರ್ಚೆ ಮಾಡ್ತೀವಿ ಜೊತೆಯಲ್ಲಿ ಈಗ ಈಗಾಗಲೇ ಎರಡು ಸಾವಿರ ಇಪ್ಪತ್ತೆರಡು ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ರಜಿಸ್ಟ್ರೇಷನ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಅಂದರೆ ಈ ಒಂದು ಪರೀಕ್ಷೆಗೆ ಎಲ್ಲ ಮಕ್ಕಳು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಸೊ ಏನೆಲ್ಲ ಅಲರ್ಟ್ ಆಗಿರಬೇಕು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಾವು ಶಾಲೆಗೆ ಏನೆಲ್ಲ ಮಾಹಿತಿಯನ್ನು ಕೊಡಬೇಕಾಗ್ತದೆ ಸೊ ಇದನ್ನೆಲ್ಲ ನಾವು ಗಮನಹರಿಸಬೇಕು ಜೊತೆಯಲ್ಲಿ ಈ ಒಂದು ಮಾಹಿತಿಯನ್ನು ಕೊಡುವಾಗ ಈಗ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಒಂದು ವೇಳೆ ಈಗ ರಜಿಸ್ಟ್ರೇಷನ್ ಟೈಮ್ನಲ್ಲಿ ಒಂದಿಷ್ಟು ಮಾಹಿತಿಗಳು ನೀವು ತಪ್ಪಾಗಿ ಕೊಟ್ಟರೆ ಅಲ್ಲೇನಾಗ್ತದೆ ಮತ್ತೆ ಸರಿ ಮಾಡಿಸ್ಲಿಕ್ಕೆ ನೀವು ಕೋರ್ಟ್ಗೆ ಅಲಿಬೇಕಾಗ್ತದೆ ಸಾಕಷ್ಟು ವರ್ಷಗಳು ಹಾಗೂ ಹಣ ಕೂಡ ಖರ್ಚಾಗ್ತದೆ ಸೊ ಹಾಗಾದರೆ ಈ ರಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಿ ನಾವು ಆ್ಯಸ್ ಎ ಸ್ಟೂಡೆಂಟಾಗಿ ನಾವು ಏನೆಲ್ಲ ಒಂದು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ಒಂದು ಪ್ರಶ್ನೆ ಪತ್ರಿಕಾ ವಿನ್ಯಾಸ ಹೇಗಿರ್ತದೆ ಎರಡನೇ ವಿಷಯ ಮತ್ತು ಮೂರನೇ ವಿಷಯ ಏನಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಸ್ಟಡಿಯನ್ನು ಮಾಡಬೇಕಾದಾಗ ಅದಕ್ಕೆ ಸಂಬಂಧಿಸಿದಂಥ ಅಫಿಷಿಯಲ್ ರಿಸೋರ್ಸಸನ್ನು ಅನ್ನು ನಾವು ಎಲ್ಲಿ ನೋಡಬೇಕು ಅಧಿಕೃತವಾಗಿರುವಂಥ ಸಂಪನ್ಮೂಲಗಳು ಎಲ್ಲ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಸಂಪನ್ಮೂಲಗಳನ್ನು ನಾವು ಎಲ್ಲಿ ನೋಡಬೇಕು ಸೊ ಈ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಸೊ ಆದ ಪ್ರಥಮವಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯ ಒಂದು ವಿನ್ಯಾಸ ಸೊ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಂತ ಬಂದಾಗ ಈ ಕಳೆದ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಲವತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಬರೆಯಲಾಗಿತ್ತು ಎಮ್ ಸಿ ಕ್ಯೂ ಕ್ವಶನ್ಸ್ ಬಟ್ ಈಗೇನಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ತರಗತಿಗಳು ನಡೆದಿವೆ ಭೌತಿಕ ತರಗತಿಗಳು ನಡೆದಿವೆ ಆಮೇಲೆ ಈಗ ಪ್ರಶ್ನೆ ಒಂದು ನಿಮ್ಮ ಸೆಲೆಬಸ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ ಇತ್ತೀಚೆ ಅದು ಯಾವ ಸೆಲೆಬಸ್ಸನ್ನು ವಿಷಯವಾರು ಸೆಲೆಬಸ್ ರೆಡ್ಯೂಸ್ ಮಾಡಿರೋ ಬಗ್ಗೆ ವಿಡಿಯೋಸ್ಗಳು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ನೀವು ನೋಡಬಹುದು ಸೊ ಸೆಲೆಬಸ್ ಕೂಡ ರೆಡ್ಯೂಸ್ ಮಾಡಲಾಗಿದೆ ಕೆಲವೊಂದಿಷ್ಟು ಅಂಶಗಳನ್ನು ಕೈ ಬಿಡಲಾಗಿದೆ ಕೆಲವೊಂದು ಚಾಪ್ಟರ್ಗಳನ್ನು ಸಂಪೂರ್ಣ ಕೈ ಬಿಡಲಾಗಿದೆ ಆಮೇಲೆ ಸಾಕಷ್ಟು ಸೆಲೆಬಸ್ ಕೂಡ ಕಂಪ್ಲೀಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಮ್ಮ ಹಳೆಯ ಪದ್ಧತಿ ಹಳೆಯ ಪದ್ಧತಿ ಅಂದಾಗ ನಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಎಮ್ ಸಿ ಕ್ಯೂ ಕ್ವಶನ್ಸು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ್ದು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳು ಸೊ ಈ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಒಳಗೊಂಡಿದ್ದು ಹಳೆಯ ಮಾದರಿಯನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯುವಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಇಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ಸೊ ಈ ಕುರಿತು ಒಂದಿಷ್ಟು ಬಲ್ಲ ಮಾಹಿತಿಗಳು ಕೂಡ ಬಂದಿದೆ ಸಾಕಷ್ಟು ಒಂದು ನ್ಯೂಸ್ ಪೇಪರ್ಸ್ನಲ್ಲಿ ಕೂಡ ಇದನ್ನು ಪಬ್ಲಿಷ್ ಮಾಡಲಾಗಿದೆ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನೇ ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಲಿಕ್ಕೆ ತೀರ್ಮಾನಿಸಲಾಗಿದೆ ಅಂತ ಈಗಾಗಲೇ ಪೇಪರ್ನಲ್ಲಿ ಬಂದಿದೆ ಆಮೇಲೆ ಮುಂದುವರೆದಂತೆ ನೋಡಿ ರಾಜ್ಯದ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ಬಾರಿ ಬಹು ಆಯ್ಕೆ ಪ್ರಶ್ನೆಗಳು ಇರುವುದಿಲ್ಲ ಅಂದರೆ ಆಸ್ ಆಗಿ ನಮಗೆ ಎಂಟು ಆಯ್ಕೆ ಪ್ರಶ್ನೆಗಳಿರ್ತವೆ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಸೊ ಆ ಒಂದು ಎಂಟು ಪ್ರಶ್ನೆಗಳಂತೂ ಇರ್ ಜೊತೆಯಲ್ಲಿ ಉಳಿದಂತೆ ವಿವರಣಾತ್ಮಕವಾಗಿರುವಂಥ ಒಂದಿಷ್ಟು ಪ್ರಶ್ನೆಗಳು ಸೊ ಈ ಒಂದು ಎರಡು ಸಾವಿರ ಆಮೇಲೆ ಜೊತೆ ಜೊತೆಯಲ್ಲಿ ಏನಾಗಿದೆ ಈಗಾಗಲೇ ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೂ ಕೂಡ ಎಲ್ಲ ತಯಾರಿ ಆಗಿದೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ಗೆ ಅರವತ್ತು ರೂಪಾಯಿ ಶುಲ್ಕವನ್ನು ಕೂಡ ಶಾಲೆಯ ಮುಖಾಂತರ ಬೋರ್ಡ್ ಕಲೆಕ್ಟ್ ಮಾಡ್ತಾ ಇದೆ ಜೊತೆಲಿ ವಾರ್ಷಿಕ ಪರೀಕ್ಷೆ ಪ್ರೊಸೆಸ್ ಕೂಡ ಆಗ್ತಾಯಿದೆ ಸೊ ಈ ವಾರ್ಷಿಕ ಪರೀಕ್ಷೆ ಶುಲ್ಕ ಮತ್ತು ಪ್ರಿಪರೇಟರಿ ಎಕ್ಸಾಮ್ ಸೊ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಈ ರೀತಿಯ ಒಂದು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳು ಇರೋದಿಲ್ಲ ಯಾಕಂದರೆ ಅರುವತ್ತು ರೂಪಾಯಿಗೆ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಮೊದಲು ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಮೂವತ್ತೈದು ರೂಪಾಯಿ ಏನಾಗಿದೆ ಶುಲ್ಕದಲ್ಲಿ ಹೆಚ್ಚಳ ಆಗಿದೆ ಒಂದು ವೇಳೆ ಎಮ್ ಸಿ ಕ್ಯೂ ಕ್ವಶನ್ಸ್ ಟೈಪ್ ಒಂದು ವೇಳೆ ಪೇಪರ್ ಇದ್ದರೆ ಒಂದೇ ಪೇಪರ್ನಲ್ಲಿ ಮೂರು ವಿಷಯಗಳು ಬರ್ತಾಯಿತ್ತು ಅರುವತ್ತು ರೂಪಾಯಿ ಶುಲ್ಕವನ್ನು ಹೆಚ್ಚು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಸೊ ಈಗಾಗಲೇ ಒಂದು ನ್ಯೂಸ್ ಪೇಪರ್ಸ್ನಲ್ಲಿ ಮತ್ತು ಮೀಡಿಯಾಗಳಲ್ಲಿ ಬಂದಿದೆ ಏನಂದರೆ ಈ ಸಲ ಕರ್ನಾಟಕದ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಬದಲಾವಣೆ ಆಗ್ತದೆ ಇತ್ತು ಶೀಘ್ರದಲ್ಲಿಯೂ ಕೂಡ ಎಸ್ ಎಸ್ ಎಲ್ ಸಿ ಬೋರ್ಡ್ ತನ್ನ ಒಂದು ವೆಬ್ಸೈಟ್ನಲ್ಲಿ ಈ ರೀತಿ ಒಂದು ಹಳೆಯ ಪದ್ಧತಿಯನ್ನು ಅಳವಡಿಸಿಕೊಂಡಿರೋ ಕುರಿತು ಅಧಿಕೃತವಾಗಿರುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ ಸೊ ಆ ಮಾಹಿತಿ ಬಂದ ಕೂಡಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಇಟ್ಕೊಂಡು ಕಂಪ್ಲೀಸ್ ಅನಾಲಿಸಿಸ್ ಮಾಡ್ತೀವಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರುತ್ತೆ ನಾವು ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು ಯಾವ ರೀತಿ ನಾವು ಟೈಮನ್ನು ಅಡ್ಜಸ್ಟ್ ಮಾಡಬೇಕು ಪರೀಕ್ಷಾ ಅವಧಿಯಲ್ಲಿ ಸಂಪೂರ್ಣವಾಗಿರುವಂಥ ಎಕ್ಸಾಮ್ ಟಿಪ್ಸನ್ನು ಕೂಡ ನಮ್ಮ ಒಂದು ಒಂದು ಚಾನೆಲ್ನಲ್ಲಿ ನಾವು ಕೊಡ್ತೇವೆ ಸೊ ಇದು ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಳೆಯ ಮಾದರಿಗೆ ನಾವು ಶಿಫ್ಟ್ ಆಗ್ತಿರುವ ಕುರಿತು ಒಂದು ವಿಷಯ ಆಯಿತು ಇನ್ನು ಈಗಾಗಲೇ ಈಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಅಂತ ನಾನು ಹೇಳಿದೆ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಪ್ರಾರಂಭ ಆದಾಗ ಭಾಳಷ್ಟು ಇಂಪಾರ್ಟೆಂಟು ಈಗಾಗಲೇ ನೋಡಿ ಹದಿಮೂರು ಹನ್ನೆರಡು ಡಿಸೆಂಬರ್ ಹದಿಮೂರರಿಂದ ಪ್ರಾರಂಭ ಆಗ್ತದೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸೊ ಇಲ್ಲಿ ಇಪ್ಪತ್ತೇಳಕ್ಕೆ ಯಾವುದು ಇಪ್ಪತ್ತೇಳಕ್ಕೆ ಲಾಸ್ಟ್ ಡೇಟ್ ಇದೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಲಿಕ್ಕೆ ಅಂದರೆ ನಮಗೆ ಹದಿನಾಲ್ಕು ದಿನ ಸಮಯಾವಕಾಶ ಮಾತ್ರ ಇರುತ್ತೆ ು ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು ಈ ರೆಜಿಸ್ಟ್ರೇಷನ್ ಪ್ರೊಸೆಸ್ ಮಾಡುವಾಗ ನಿಮ್ಮ ಒಂದು ಹೆಸರು ತಂದೆಯ ಹೆಸರು ತಾಯಿ ಹೆಸರು ಕ್ಯಾಸ್ಟ್ ಅಥವಾ ಜಾತಿ ಆಮೇಲೆ ಸೊ ಇವು ಡೇಟ್ ಆಫ್ ಬರ್ತ್ ಇರ್ಬೋದು ಸೊ ಇವುಗಳನ್ನು ರೆಜಿಸ್ಟ್ರೇಷನ್ ಮಾಡುವಾಗ ಶಾಲಾ ವತಿಯಿಂದ ಸರಿಯಾಗಿ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೋ ಇಲ್ವಾ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಬಿಫೋರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನೀವು ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಸುಲಭವಾಗಿ ನಿಮ್ಮ ಒಂದು ಶಾಲೆಯ ಲಾಗಿನ್ ಅಡಿಯಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಒಂದು ಬಾರಿ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿದ್ದರೆ ಮಾಸ್ ಕಾರ್ಡ್ ಬಂತು ನಿಮ್ಮ ಕೈಯಲ್ಲಂದರೆ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಮಾಡಬೇಕಾದರೂ ಕೂಡ ಕೋರ್ಟ್ ಮುಖಾಂತರ ನೀವು ಕೋರ್ಟ್ ಮುಖಾಂತರ ಅದನ್ನು ಸರಿಪಡಿಸಬೇಕಾಗ್ತದೆ ಇದಕ್ಕೆ ಬಹಳಷ್ಟು ವರ್ಷಗಳ ಸಮಯ ಹಣ ಕೂಡ ವ್ಯವಸ್ಥೆ ಹಾಳಾಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಿ ನೀವು ನಿಮ್ಮ ಒಂದು ಮಾಹಿತಿಗಳನ್ನು ಅಧಿಕೃತವಾಗಿ ಅಲ್ಲಿ ಎಂಟ್ರಿ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಶಾಲೆಗಳಿಗೆ ನೀವು ಮಾಹಿತಿಯನ್ನು ಕೊಡಬೇಕು ಅದಕ್ಕೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಕೂಡ ನೀವು ಕೊಡಬೇಕಾಗ್ತದೆ ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡುವಾಗ ವಿದ್ಯಾರ್ಥಿಗಳೇ ನಿಮ್ಮ ಶಾಲೆಗಳಿಗೆ ನೀವು ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಜೆರಾಕ್ಸು ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಇತ್ತೀಚಿನ ಒಂದು ಫೋಟೋ ಮತ್ತು ಸಿಗ್ನೇಚರ್ ಮಾಡಿರುವಂಥ ಒಂದು ಪೇಜ್ನಲ್ಲಿ ಸಿಗ್ನೇಚರ್ ಮಾಡಿ ಕೊಡಬೇಕು ಸೊ ಇಷ್ಟನ್ನು ನೀವು ಇನ್ ಟೈಮ್ನಲ್ಲಿ ಕೊಡಿ ಯಾಕಂದರೆ ಈ ಒಂದು ದಾಖಲೆಗಳನ್ನು ವಿಳಂಬ ಮಾಡಿದ್ದೇ ಅದರಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇಪ್ಪತ್ತೇಳಕ್ಕೆ ಲಾಸ್ ಇರೋದರಿಂದ ಅಲ್ಲಿ ಸಮಸ್ಯೆಗಳು ಆಗ್ತದೆ ಆಮೇಲೆ ಈ ಒಂದು ಡೇಟ್ಗೂ ಏನಾದರೂ ಎಕ್ಸ್ಟೆಂಡ್ ಆಗಿದ್ದರೆ ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಡೇಟನ್ನು ಮಾಡ್ತೀವಿ ಆಮೇಲೆ ಈಗ ಇಷ್ಟೊಂದಾಯಿತು ಸೊ ಇದು ಬಹಳಷ್ಟು ಸೀರಿಯಸ್ ಆಗಿರುವಂಥದ್ದು ಶಾಲೆಯ ಮುಖ್ಯಸ್ಥರು ಕೂಡ ತಮ್ಮ ಶಾಲೆಯಲ್ಲಿರುವ ದಾಖಲೆಗಳನ್ನು ಪರಿಗಣಿಸಿ ಅಲ್ಲಿ ನಿಮ್ಮ ದಾ ಇನ್ಫಾರ್ಮೇಷನ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ತಾರೆ ಜೊತೆಯಲ್ಲಿ ನೀವು ಕೂಡ ಕೇಳುವಂಥದ್ದು ನಮ್ಮ ಒಂದು ವೈಯಕ್ತಿಕವಾಗಿರುವಂಥ ಜವಾಬ್ದಾರಿ ಕೂಡ ಹೌದು ಸೊ ಡೇಟನ್ನು ನೋಡಿಕೊಳ್ಳಿ ಬದಲಾವಣೆಯಾದಲ್ಲಿ ನಾವು ಅದನ್ನು ಕೂಡ ಅವು ಅಪ್ಡೇಟನ್ನು ನಾವು ಮಾಡ್ತಾರೆ ಸೊ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಗಿರ್ಬೋದು ಆಮೇಲೆ ಈ ಒಂದು ಯಾವ ರೀತಿಯ ಒಂದಿಷ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಿ ನಮ್ಮ ಒಂದು ರೋಲ್ ಏನಿದೆ ಅದು ಕೂಡ ಆಯಿತು ಈಗ ನೆಕ್ಸ್ಟ್ ಬರುವಂಥದ್ದು ಈಗ ನಾವು ವಾರ್ಷಿಕ ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಸಂಬಂಧಿಸಿದ ಅಧಿಕೃತವಾಗಿರುವಂಥ ದಾಖಲೆಗಳು ರಿಸೋರ್ಸಸನ್ನು ನಾವು ಎಲ್ಲಿ ಮಾಡಿ ಕಲೆಕ್ಟ್ ಮಾಡಬೇಕು ಸೊ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗವಾಗುವ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ತನ್ನ ಒಂದು ವೆಬ್ಸೈಟ್ನಲ್ಲಿ ಸಾಕಷ್ಟು ಸೋರ್ಸ್ ರಿಸೋರ್ಸನ್ನು ಕೊಡಲಾಗಿದೆ ಏನು ರಿಸೋರ್ಸಸ್ ಅಂದಾಗ ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಒಂದು ಗೂಗಲ್ ಸರ್ಚ್ ಇಂಜನ್ನು ಓಪನ್ ಮಾಡಿ ಅಲ್ಲಿ ನೀವು ಎಸ್ ಎಸ್ ಎಲ್ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಸೊ ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ ಎಸ್ ಎಸ್ ಎಲ್ ಸಿ ಕರ್ನಾಟಕ ಕರ್ನಾಟಕ ಸರ್ಕಾರ ಎಂಬ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಹೋಮ್ ಪೇಜ್ ಬರುತ್ತೆ ಸೊ ಇಲ್ಲೇ ನಮಗೆ ಎಲ್ಲ ರಿಸೋರ್ಸಸ್ ಸಿಗುವಂಥದ್ದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಸೊ ಇಷ್ಟು ಓಪನ್ ಆದಮೇಲೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಮಾಡ್ತಾ ಹೋದಾಗ ನಮಗೆ ಇಲ್ಲಿ ಇಲಾಖಾ ದಾಖಲೆಗಳು ಅಂತ ಒಂದು ನಾಲ್ಕನೇ ಆಪ್ಷನ್ ಇದೆ ಸೊ ಅಲ್ಲಿ ಕೆಳಗಡೆ ಎಸ್ ಎಸ್ ಎಲ್ ಸಿ ಎಂಬ ಒಂದು ಆಪ್ಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಧಿಸೂಚನೆಗಳು ಬರುತ್ತೆ ಸುತ್ತೋಲೆಗಳು ಬರುತ್ತೆ ವೇಳಾಪಟ್ಟಿ ಬರುತ್ತೆ ಆಮೇಲೆ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಶ್ನೆ ಪತ್ರಿಕೆಗಳು ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆಗಳಿದೆ ಸೊ ಈ ಪ್ರಶ್ನೆ ಪತ್ರಿಕೆಗಳು ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗುತ್ತೆ ಆಮೇಲೆ ಉತ್ತರ ಕೀಲಿ ಆನ್ಸರ್ ಕೀ ಸಿಗುತ್ತೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನಮಗೆ ಸಿಗ್ತದೆ ಸೊ ನಿಮಗೆ ವಾರ್ಷಿಕ ಮತ್ತು ಪೂರಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂದಾಗ ಕ್ಲಿಕ್ಕನ್ನು ಮಾಡಿದರೆ ನಮಗೆ ನೋಡಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಎರಡು ಸಾವಿರ ಇಪ್ಪತ್ತೊಂದರಿಂದ ಅಂದರೆ ಎರಡು ಸಾವಿರ ಹನ್ನೆರಡರಿಂದ ಎರಡು ಸಾವಿರ ಇಪ್ಪತ್ತೊಂದರವರೆಗಿನ ಎಲ್ಲ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಲಿಂಕನ್ನು ಕೊಡಲಾಗಿದೆ ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಬೋದು ಸೊ ಉದಾಹರಣೆಗೆ ನಾನು ಎರಡು ಸಾವಿರ ಇಪ್ಪತ್ತರ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಭಾಷಾವಾರು ಮತ್ತೆ ಮತ್ತೆ ಲಿಂಕ್ಗಳು ಬರ್ತವೆ ಸೊ ನಿಮಗೆ ನಿಮಗೆ ಯಾವ ಭಾಷೆಯ ಒಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಬೇಕು ಆ ಭಾಷೆಯ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಭಾಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಮತ್ತು ಹಿಂದಿ ಮಾಧ್ಯಮ ಮೂರೂ ಮಾಧ್ಯಮಗಳಲ್ಲಿ ಮತ್ತು ಜೊತೆ ಜೊತೆಯಲ್ಲಿ ಪ್ರಾದೇಶಿಕವಾಗಿರುವಂಥ ತೆಲುಗು ಮರಾಠಿ ತಮಿಳು ಉರ್ದು ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಗಳು ಕೂಡ ನಮಗೆ ಸಿಗ್ತವೆ ಸೊ ಪ್ರಶ್ನೆ ಪತ್ರಿಕೆ ಸಂಬಂಧಿಸಿದಂತೆ ನೀವು ಯಾವ ರೀತಿಯ ಒಂದು ವೆಬ್ಸೈಟ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಒಂದು ಸೋರ್ಸಸ್ಸು ಇಲ್ಲಿ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ತನ್ನ ವೆಬ್ಸೈಟ್ನಲ್ಲಿ ಪ್ರೊವೈಡ್ ಮಾಡಿದೆ ಒಂದು ಕ್ಲಿಯರ್ ಆಯಿತು ಸೊ ಇದಾದ ಮೇಲೆ ಮತ್ತೆ ನಮಗೆ ಏನಾದರೂ ಪ್ರಾಕ್ಟೀಸಿಂಗ್ ಸಲುವಾಗಿ ನಮಗೆ ವರ್ಕ್ಶೀಟ್ಗಳು ಬೇಕು ಅಂದಾಗ ಆದ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಒಂದು ಗೂಗಲ್ ಸರ್ಚ್ ಇಂಜನ್ನಲ್ಲಿ ಡಿ ಎಸ್ ಸಿ ಆರ್ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಆವಾಗ ನಿಮಗೆ ಡಿ ಎಸ್ ಆರ್ ಟಿಯ ಒಂದು ಹೋಮ್ ಪೇಜ್ ನಿಮಗೆ ಲಭ್ಯ ಆಗ್ತದೆ ಇಲ್ಲಿ ಲಭ್ಯ ಆದಾಗ ನಿಮಗೆ ಎಸ್ ಎಸ್ ಎಲ್ ಸಿ ಸಂಬಂಧಿಸಿದ ಒಂದಿಷ್ಟು ನಿಮಗೆ ರಿಸೋರ್ಸ್ ಸಿಗುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪಠ್ಯ ವಸ್ತು ನೋಡಿ ಈ ಸಲ ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದೆ ನಾನು ಸೊ ಈ ಡಿ ಎಸ್ ಆರ್ ಟಿ ಲಾಗಿನ್ ಆಗಿ ನಿಮಗೆ ಮೊದಲೇ ಒಂದು ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪಠ್ಯ ವಸ್ತು ಅಂತ ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದಾಗ ನಿಮಗೆ ವಿಷಯವಾರು ಯಾವ ಒಂದು ವಿಷಯಗಳನ್ನು ರೆಡ್ಯೂಸ್ ಮಾಡಲಾಗಿದೆ ಅದು ಲಿಂಕ್ಗಳು ಬರುತ್ತೆ ನಿಮಗೆ ಯಾವ ವಿಷಯದ ಒಂದು ಕಡಿತಗೊಂಡ ಪಠ್ಯಕ್ರಮ ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಕಡಿತಗೊಂಡ ಪಠ್ಯಕ್ರಮ ನಿಮಗೆ ಸಿಗ್ತದೆ ಇದು ಒಂದು ಕ್ಲಿಯರ್ ಆಯಿತು ಸೊ ಇದಾದ ಮೇಲೆ ನೋಡಿ ಮತ್ತೇನು ಸಿಗ್ತದೆ ಈ ಡಿ ಎಸ್ ಸಿ ಆರ್ ಅಲ್ಲಿ ಅಂದರೆ ಪರ್ಯಾಯ ಶೈಕ್ಷಣಿಕ ಯೋಜನೆಗಳು ನಿಮಗೆ ಸಿಗ್ತವೆ ಸೊ ಎರಡನೇ ಒಂದು ಲಿಂಕ್ ಇದೆ ಪರ್ಯಾಯ ಶೈಕ್ಷಣಿಕ ಯೋಜನೆ ಡಿಸೆಂಬರ್ ಅಂತ ಸೊ ಆ ಒಂದು ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಅಗಸ್ಟ್ ಸೆಪ್ಟೆಂಬರು ಅಕ್ಟೋಬರ್ ನವಂಬರು ಡಿಸೆಂಬರ್ ತಿಂಗಳವಾರು ಯಸ್ ಒಬ್ಬ ಒಬ್ಬ ಸ್ಟೂಡೆಂಟಾಗಿ ನಾವು ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ರಿಲೇಟೆಡ್ ಆಗಿರುವ ಸೋರ್ಸನ್ನು ಕೂಡ ಕೊಟ್ಟಿದ್ದಾರೆ ಹೇಗೆ ನಾನು ಒಂದು ಮಂತನ್ನು ಕ್ಲಿಕ್ ಮಾಡಿ ನೋಡ್ತೀನಿ ಪ್ರತಿಯೊಂದು ಮಂತನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ರಿಸೋರ್ಸನ್ನು ನೀವು ಕಲೆಕ್ಟ್ ಮಾಡ್ಬೋದು ನೋಡಿ ಇಲ್ಲಿ ನಾನು ನವಂಬರ್ ಮಂತನ್ನು ನಾನು ಕ್ಲಿಕ್ ते ನವಂಬರ್ ಮಂತ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಹತ್ತು ಒಂಬತ್ತು ಎಂಟು ಏಳು ಅಪ್ ಟು ನಾಲ್ಕನೇ ತರಗತಿಯವರಿಗೆ ಸೆಕ್ಷನ್ಸ್ ಕೊಟ್ಟಿದ್ದಾರೆ ನಾನು ಹತ್ತನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಭಾಷೆ ಭಾಷೆ ನಿಮಗೆ ಆಗಿ ಸೋ ರಿಸೋರ್ಸ್ ಬೇಕಾದರೆ ಭಾಷೆ ಸೆಲೆಕ್ಟ್ ಮಾಡಿ ಮಾಧ್ಯಮವ ಅಂದರೆ ನಿಮಗೆ ಕೋರ್ಸ್ ಸಬ್ಜೆಕ್ಟ್ ಬೇಕಾದರೆ ಮಾಧ್ಯಮ ಅಂತ ನೀವು ಸೆಲೆಕ್ಟ್ ಮಾಡಿ ಸೊ ನಾನು ಮಾಧ್ಯಮ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಮಗೆ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಉರ್ದು ಮಾಧ್ಯಮ ಮತ್ತು ಮರಾಠಿ ಮಾಧ್ಯಮದಲ್ಲಿ ನಮಗೆ ರಿಸೋರ್ಸ್ ಇದೆ ನಾನು ನಿಮಗೆ ಆಸ್ ಎಕ್ಸಾಂಪಲ್ ಆಗಿ ಕನ್ನಡ ಮಾಧ್ಯಮದಲ್ಲಿರುವಂಥ ವಿಜ್ಞಾನ ವಿಷಯದ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ವಿಜ್ಞಾನದ ವಿಷಯದ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಯಾವ ಪ್ರಮುಖ ಕಲಿಕಾ ಸಾಮರ್ಥ್ಯಗಳು ಒಂದು ಚಾಪ್ಟರ್ನಾಗ ಇಲ್ಲಿ ಕೊಟ್ಟು ಆ ಕಲಿಕೆ ಆ ಚಾಪ್ಟರ್ನಲ್ಲಿ ಬರುವಂಥ ಸಾಮರ್ಥ್ಯಗಳು ಚಟುವಟಿಕೆಗಳು ಈ ರೀತಿ ಮತ್ತು ಮೌಲ್ಯಮಾಪನ ಆ ಪಾಠಕ್ಕೆ ಸಂಬಂಧಿಸಿದಂತೆ ನೀವು ಯಾವ ರೀತಿ ರೆಡಿ ಆಗಬೇಕು ಸೊ ಕ್ವಶನ್ಸ್ ಕೂಡ ಇಲ್ಲಿ ಮೌಲ್ಯಮಾಪನ ವಿಂಗ್ನಲ್ಲಿ ಕೊಟ್ಟಿದ್ದಾನೆ ಆ ಮೌಲ್ಯಮಾಪನ ವಿಂಗ್ನಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಉದಾಹರಣೆಗೆ ನೋಡಿ ಅಲ್ಲಿ ನರಕೋಶದ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸಿ ನೋಡಿ ಯಾವ ರೀತಿ ಆ ಚಾಪ್ಟರಲ್ಲಿ ನಾವು ಮೌಲ್ಯಮಾಪನಕ್ಕೆ ಒಳಪಡುವಂತಹ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸ ರೀತಿ ನಾವು ಆ ಪ್ರತಿಯೊಂದು ಚಾಪ್ಟರ್ ಕೂಡ ಕೊಟ್ಟಿದ್ದಾರೆ ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಿಯಂತ್ರಣ ಮತ್ತು ಸಹಭಾಗಿತ್ವ ನೆಕ್ಸ್ಟ್ ಬರುವಂತದ್ದು ಬೆಳಕು ಬೆಳಕು ರಿಲೇಟೆಡ್ ಆಗಿರುವಂತಹ ಒಂದು ಕಲಿಕಾ ಸಾಮರ್ಥ್ಯ ಕೊಟ್ಟಿದ್ದಾನೆ ಮೌಲ್ಯಮಾಪನ ಲಿಸ್ಟ್ನಲ್ಲಿ ಪ್ರಶ್ನೆ ಇದೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಪಟ್ಟಿ ಮಾಡಿ ನೋಡಿ ಬೋರ್ಡ್ ಕೊಡಿ ಕಡೆಯಿಂದ ಕೊಟ್ಟಿರುವಂಥ ಮೌಲ್ಯಮಾಪನ ಪ್ರಶ್ನೆಗಳು ಆಗಿರುವುದರಿಂದ ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟು ಆಗ್ತದೆ ನೋಡಿ ಇವಳ ಕಾರಿನ ಮುಂಭಾಗದ ದೀಪ ಸೌರಕುಲ್ಲಮೆ ಚಿತ್ರಗಳು ಪ್ರಕ್ರಿಯಾನು ಸೂಚ್ಯಂಕ ಎಂದರೆ ಅನ್ನೋದನ್ನು ಕಂಡುಹಿಡುವ ಸೂತ್ರ ಬರೆಯಿರಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಬೋರ್ಡ್ಗಳಿಂದ ಅಧಿಕೃತವಾಗಿರುವಂಥ ಪ್ರಶ್ನೆಗಳು ರಿಸೋರ್ಸಸ್ಸು ಇಟ್ಸ್ ಕ್ಲಿಯರ್ ನಾನು ಕೇವಲ ಸೆಪ್ಟೆಂಬರ್ ತಿಂಗಳನ್ನ ತೋರಿಸ್ತಾ ಇದ್ದೀನಿ ನೀವು ಆಗಸ್ಟ್ನಿಂದ ಈಗ ಮುಂದೆ ಡಿಸೆಂಬರ್ ಇದೆ ಮುಂದೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ನಿಮಗೆ ಇನ್ಫಾರ್ಮೇಷನ್ಸ್ ಇದೇ ವೆಬ್ಸೈಟ್ನಲ್ಲಿ ನಾನು ಹೇಳಿರುವ ಪದ್ಧತಿಯಲ್ಲಿ ಅದನ್ನು ಪಡೆದುಕೊಂಡು ನೀವು ಆ ಪ್ರಶ್ನೆಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ನೀವು ರೆಡಿಯಾಗಿ ಕೂಡ ನೀವು ಆಗ್ಬೋದು ಸೊ ಇದರ ಜೊತೆ ಜೊತೆಯಲ್ಲಿ ನಿಮಗೆ ಒಂದಿಷ್ಟು ಅಭ್ಯಾಸ ಹಾಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಮನೆಯಲ್ಲೇ ಇದ್ದುಕೊಂಡು ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಇದೆ ಇಲ್ಲಿ ನೋಡಿ ಯಾವ ರೀತಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ಕೆಲವೊಂದು ಎಮ್ ಸಿ ಕ್ಯೂ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳಿವೆ ಆ ಪ್ರಶ್ನೆ ಇದನ್ನು ನೀವು ಪ್ರಿಂಟೌಟ್ ತೆಗೆದುಕೊಳ್ಳಿ ಅಥವಾ ಡೌ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ನಿಂದ ಅದನ್ನು ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಕೂಡ ನೀವು ಕೊಡಿ ಸೊ ಈ ರೀತಿ ಅನ್ಸರ್ಸನ್ನು ಕೊಡೋದರಿಂದ ಏನಾಗುತ್ತೆ ನಿಮಗೆ ಪ್ರತಿ ನೋಡಿ ಪ್ರತಿಯೊಂದು ಚಾಪ್ಟರ್ ಮೇಲೆ ನಿಮಗೆ ಸಾಕಷ್ಟು ಪ್ರಮಾಣದ ಅಭ್ಯಾಸ ಹಾಳೆಗಳನ್ನು ಕೊಟ್ಟಿದ್ದಾರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಬಂದಾಗ ನಮಗೆ ಇಲ್ಲಿ ನಾಲ್ಕು ನಾಲ್ಕು ಅಭ್ಯಾಸ ಹಾಳೆಗಳು ನಾವು ನೋಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಈ ಅಭ್ಯಾಸ ಹಾಳೆಗಳನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಪರ್ಯಾಯ ಶೈಕ್ಷಣಿಕ ಯೋಜನೆ ಏನಿದೆ ಅದರಲ್ಲಿರುವಂಥ ಮೌಲ್ಯಮಾಪನ ಪ್ರಶ್ನೆಗಳನ್ನು ತೆಗೆದುಕೊಳ್ಳಿ ಎರಡನ್ನೂ ನೀವು ಪರ್ಫೆಕ್ಟ್ ಮಾಡಿದ್ದೆ ಅದರಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಖಂಡಿತವಾಗಿ ಕೂಡ ಸಾಧ್ಯತೆ ಆಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಮೂರು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸನ್ನು ಮಾಡಿದ್ದೀವಿ ನಿಮಗೆ ಇಲ್ಲಿ ಬೇರೆ ರೀತಿಯ ಒಂದು ಬೇರೆ ಮಂತಿನ ಒಂದು ಪ್ರಶ್ನೆಗಳು ಅಥವಾ ಶೈಕ್ಷಣಿಕ ಯೋಜನೆ ಬೇಕಾದಲ್ಲಿ ಈ ಇದೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಸೊ ಒಟ್ಟಾರೆಯಾಗಿ ನಿಮ್ಮ ಒಂದು ಸಾಕ್ಷ ವಾರ್ಷಿಕ ಪರೀಕ್ಷೆ ಉದ್ದಕ್ಕೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದಿಗೆ ಇರ್ತದೆ ಕ್ಷಣ ಕ್ಷಣದ ಬದಲಾವಣೆಗಳನ್ನು ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ನಿಮ್ಮೊಂದಿಗೆ ನಾವು ತಿಳಿಸ್ತಾ ಹೋಗ್ತೀವಿ ರಿಸೋರ್ಸ್ಗಳನ್ನು ಹೇಳ್ತಾ ಹೋಗ್ತೀವಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಭಂಡಾರವೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಕೂಡ ನೀವು ಗಮನಿಸಿ ರೆಗ್ಯುಲರಾಗಿ ನೋಡಿ ಅಂದರೆ ಸಂಪೂರ್ಣ ಪಾಠಗಳ ವಿವರಣೆ ಇದೆ ಜೊತೆಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳ ಡಿಸ್ಕಷನ್ ಕೂಡ ನಾವು ಮಾಡಿದ್ದೇವೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಸೊ ಆ ಕುರಿತು ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಸೊ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಸಹಾಯಕಾರಿ ಆಗುತ್ತೆ ಈ ವಿಡಿಯೋ ಅಂತ ಭಾವಿಸ್ತಾ ಜೈ ಹಿಂದ್ ವಂದೇ ಮಾತರ